ಬ್ರಹ್ಮಶ್ರೀ ಸದಾಶಿವಯೋಗಿಯವರ ಯೋಚಿಸಿ ನೋಡಿ ಎಂಬ ಗ್ರಂಥದಲ್ಲಿರುವ 77ನೇ ಸೂತ್ರ. ಧ್ಯಾನ ಮಾಡುತ್ತೇನೆಂದು ಕಣ್ಮುಚ್ಚಿ ಕುಳಿತು ಬಹುಜನರು ಉಸಿರಾಟದ ಕೋಶದಲ್ಲಿಯೇ ಉಳಿದಿರುತ್ತಾರೆ. ಮನೋಮಯ ಕೋಶವೇ ಆದ ಇದು ಅವನನ್ನು ಮತ್ತೊಂದು ಚಿಂತನೆಯತ್ತ ಎಳೆದೊಯ್ಯುತ್ತದೆಯೇ ಹೊರತು ಮನೋನೆಮ್ಮದಿ ಮಾರ್ಗವೇ ಆದ ಅಂತರ್ಮುಖದತ್ತ ಕೊಂಡೊಯ್ಯಲು ಸಾಧ್ಯವಿಲ್ಲ. ಯಾವಾತನು ದೇಹವನ್ನು ಸಮಾನಗೊಳಿಸಿ ದೃಷ್ಟಿಯನ್ನು ಭ್ರುವೋರ್ಮಧ್ಯೆ ನೆಲಗೊಳಿಸಿದ್ದೇ ಆದರೆ ಅಂತಹವನ ಮನಸ್ಸು ದೇಹಭಾವನೆಯನ್ನು ತೊರೆದು ತನಗೆ ತಾನೇ ಊರ್ಧ್ವಮುಖಗೊಂಡು ಸಾಗಿ ತ್ರಿಕುಟಿಯಲ್ಲಿ ಐಕ್ಯಗೊಳ್ಳುತ್ತದೆ. ಈ ಮೂಲಕ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತದೆ. ಹೀಗಲ್ಲದೆ ಮನೋನಿಗ್ರಹಕ್ಕೆ ಅನ್ಯ ಮಾರ್ಗವೇ ಇಲ್ಲ. ಪ್ರಥಮತಃ ಈ ಸಾಧನೆ ಸ್ವಲ್ಪ ಕಷ್ಟವೆನಿಸಿದರೂ ಶ್ರದ್ಧಾಪೂರ್ವಕ ಅಭ್ಯಾಸ ಬಲದಿಂದ ಸುಲಭ ಸಾಧ್ಯವಾಗುತ್ತದೆ. ಯೋಚಿಸಿ ನೋಡಿ.